ओम शांति मुरलिया दिनांक इपत् हनर एर स इपत् मीठे बच्चे बाप आए हैं तुम्हें भक्ति का फल देने भक्ति का फल है ज्ञान ज्ञान से ही सद्गति होती है ಬಾಬಾ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ನಿಮಗೆ ಭಕ್ತಿಯ ಫಲ ಕೊಡೋದಕ್ಕಾಗಿ ಭಕ್ತಿಯ ಫಲ ಆಗಿದೆ ಜ್ಞಾನ ಜ್ಞಾನದಿಂದಲೇ ಸದ್ಗತಿ ಆಗುತ್ತದೆ ಪ್ರಶ್ನೆ ಇಸ್ ಬ್ರಾಹ್ಮಣ ಕುಲಮೆ ಬಡಾ ಕಿಸ್ಕೋ ಕಹಿಂಗೆ ಉಸ್ಕಿ ನಿಶಾನಿ ಸುನಾ ಈ ಬ್ರಾಹ್ಮಣ ಕುಲದಲ್ಲಿ ದೊಡ್ಡವರು ಅಂತ ಯಾರಿಗೆ ಹೇಳಲಾಗ್ತದೆ ಅವರ ಲಕ್ಷಣಗಳು ಏನು ಅವರ ಗುರ್ತುಗಳನ್ನು ತಿಳಿಸಿರಿ ಉತ್ತರ ಬ್ರಾಹ್ಮಣ್ ಕುಲ್ಮಿ ಬಡೇಸೆ ಬಡೇ ವಹೆ जो अच्छी सर्विस करने वाले हैं जिन्हें सदैव अपनी उन्नति का ही ओना रहता है जो पढ़ाई कर बहुत तीखे जाते हैं ऐसे महावीर बच्चे अपना तन मन धन सब ईश्वरीय सेवा में ही सफल करते हैं अपनी चलन पर ಬಹು ದೇತೆ ಬ್ರಾಹ್ಮಣ ಕುಲದಲ್ಲಿ ದೊಡ್ಡವರು ಯಾರೆಂದರೆ ಯಾರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ ಯಾರಿಗೆ ತಮ್ಮ ಉನ್ನತಿಯ ಬಗ್ಗೆ ಸದಾ ಚಿಂತೆ ಇರ್ತದೆ ವಿಚಾರ ನಡೀತಿರ್ತದೆ ಯಾರು ವಿದ್ಯಾಭ್ಯಾಸದಲ್ಲಿ ಪುರುಷಾರ್ಥದಲ್ಲಿ ತೀವ್ರತೆಯಿಂದ ಮುಂದೆ ಹೋಗ್ತಾರೆ ಅಂತಹ ಮಹಾವೀರ ಮಕ್ಕಳು ತಮ್ಮ ತನು ಮನ ಧನವನ್ನ ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡ್ತಾರೆ ಅವರಿಗೆ ತಮ್ಮ ಚಲನೆಯ ಮೇಲೆ ವರ್ತನೆಯ ಮೇಲೆ ಬಹಳ ಗಮನ ಇರ್ತದೆ ಗೀತ ತೂನೆ ರಾತ ಗವಾಯಿ ಸೋಕೆ ದಿನ ಗವಾಯ ಖಾಕೆ ಹೇ ಮಾನವ ನೀನು ರಾತ್ರಿಯೆಲ್ಲ ನಿದ್ದೆ ಮಾಡೋದ್ರಲ್ಲಿನೇ ಕಳಿತಾ ಇದೀಯ ಹಗಲೆಲ್ಲ ಊಟ ಮಾಡೋದ್ರಲ್ಲಿ ಕಳೀತಾ ಇದೀಯ ಇನ್ನು ನಿನ್ನ ಉದ್ಧಾರ ಮಾಡಿಕೊಳ್ಳುವುದು ಯಾವಾಗ ಅಂತ ಈ ಹಾಡಿನಲ್ಲಿ ಮನುಷ್ಯರಿಗೆ ಕೇಳಲಾಗಿದೆ ಓಂ ಶಾಂತಿ ಯಹ ಗೀತ್ ಅನ್ಕರೆಕ್ಟ್ ಹೇ इस दुनिया में तुम जो भी सुनते हो सब है अनकरेक्ट अर्थात झूठ बाप समझाते हैं हे भारतवासी बच्चों बच्चे जो सन्मुख हैं उन्हों को ही कहेंगे गीते सरी इलां हेतर बाप ही प्रपंचदली अदू सरी ಅಂದರೆ ಸುಳ್ಳಾಗಿದೆ ಈಗ ಬಾಬಾ ಸನ್ಮುಖದಲ್ಲಿ ಕುಳಿತಿರುವಂತಹ ಭಾರತವಾಸಿ ಮಕ್ಕಳಿಗೆ ಈ ವಿಚಾರಗಳನ್ನು ತಿಳಿಸ್ತಾರೆ ತುಮ್ಕೋ ಅಭಿ ಮಾಲೂಮ್ ಪಡಾ ಹೇ ವಹ ಹೇ ಭಕ್ತಿ ಮಾರ್ಗ ಯಾರು ಸಣ್ಣುಖ ಇರ್ತಾರೆ ಅವ್ರಿಗೇನೇ ತಿಳಿಸಬೇಕಲ್ವಾ ಉಳಿದವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ ವೇದ ಶಾಸ್ತ್ರ ಉಪನಿಷದ್ ಆದಿ ಕಿತನೆ ಭಕ್ತಿ ಮಾರ್ಗ ಮೇ ಜನ್ಮ ಜನ್ಮಾಂತರ್ ಪಡತೇ ಆತೆ ಅದು ಭಕ್ತಿ ಮಾರ್ಗ ಆಗಿದೆ ಇದು ಜ್ಞಾನ ಮಾರ್ಗ ಆಗಿದೆ ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರ ಉಪನಿಷತ್ಗಳನ್ನು ಜನ್ಮ ಜನ್ಮಾಂತರದಿಂದ ಓದ್ತಾ ಬಂದಿದ್ದಾರೆ ಗಂಗಾ ಸ್ನಾನ ಕರ್ತೇ ಆಯೆಹೆ ಪುಚ್ಚೋ ಯಹ ಕುಂಭಕ ಮೇಳ ಕಪ್ಸೆ ಲಗ್ತಾ ಆಯಾಹೇ ಜನ್ಮ ಜನ್ಮಾಂತರದಿಂದ ಗಂಗಾ ಸ್ನಾನನೋ ಮಾಡ್ತಾ ಬಂದಿದ್ದಾರೆ ಅವರಿಗೆ ಕೇಳಿ ಈ ಕುಂಭಮೇಳ ಯಾವ ಸಮಯದಿಂದ ನಡೀತಾ ಬಂದಿದೆ ಕಹಿಂಗೆ ಯಹತೋ ಅನಾದಿ ಹೇ करते ಕರ್ತೇ ಹೇ ಯ ಬತಾನಿ ಸಕಿಂಗಿ ಆಗ ಹೇಳ್ತಾರೆ ಇದು ಅನಾದಿಯಾಗಿ ನಡೆದು ಬಂದಿದೆ ಯಾವ ಸಮಯದಿಂದ ನಡೆದು ಬಂದಿದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಉತ್ತರಿಸುತ್ತಾರೆ ಉನ್ಕೋ ಯಹ ಪತಾನಿ ಕಿ ಭಕ್ತಿ ಮಾರ್ಗ ಕಬ್ಸೆ ಶುರು ಹೋತಾಯ ಕಲ್ಪಕಿ ಆಯುಹಿ ಉಲ್ಟಿ ಕರ್ದಿ ಕಹತೇ ಹೇ ಶಾಸ್ತ್ರೋಮೆ ಲಿಖಾ ಹುಹೇ ಬ್ರಹ್ಮ ಕಾದೀನ್ ಬ್ರಹ್ಮ ಕಿ ರಾತ್ ಭಕ್ತಿ ಮಾರ್ಗದ ಪ್ರಾರಂಭ ಎಂದಿನಿಂದ ಆಗ್ತದೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಕಲ್ಪದ ಅವಧಿಯನ್ನೇ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೇಳ್ತಾರೆ ಶಾಸ್ತ್ರದಲ್ಲಿಯೂ ಸಹ ಬರೆಯಲಾಗಿದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಯಹ ಏಕಗೀತಾಮೇಹಿ ಹೇ ಬಾಪ್ ಸಮೇ ಹೇ ತುಮ್ ಬ್ರಾಹ್ಮಣೋಕಾ ದಿನ್ ನಾವು ರಾತ್ಹೇ ಬೇಹದ್ಕಿ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂಬ ವಿಚಾರ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಇದೆ ಈಗ ಬಾಬಾ ಅದರ ಅರ್ಥವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಬ್ರಹ್ಮನ ಹಗಲು ಅಂದರೆ ಬ್ರಾಹ್ಮಣರಿಗೂ ಹಗಲು ಬ್ರಹ್ಮನ ರಾತ್ರಿ ಅಂದರೆ ಬ್ರಾಹ್ಮಣರಿಗೂ ರಾತ್ರಿ ಇದು ಬೇಹದಿನ ಹಗಲು ಮತ್ತು ರಾತ್ರಿಯ ವಿಚಾರ ಆಗಿದೆ ಆಧಾಕಲ್ಪ ದಿನ್ ಆಧಾಕಲ್ಪ ರಾತ್ ಜರೂರ್ ಈಕ್ವಲ್ ಛಾಯೇನ ಅರ್ಧ ಕಲ್ಪ ಹಗಲು ಅರ್ಧ ಕಲ್ಪ ರಾತ್ರಿ ಅವಶ್ಯವಾಗಿ ಎರಡೂ ಸಮಾನ ಇರಬೇಕಲ್ವಾ ಆಧಾ ಕಲ್ಪ भक्ति मार्ग शुरू होता है यह किसको पता नहीं भक्ति मार्ग अर्धाकल्पದಿಂದ ಶುರುಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೋಮನಾಥಕ ಮಂದಿರ कब बना पहिले पहिले ಸೋಮನಾಥಾ ಕಾ ಮಂದಿರ ಹಿ બના ಅವ್ಯಭಿચારી ಭಕ್ತಿ ಕೆ ಲಿಯೇ ಸೋಮನಾಥ ಮಂದಿರಾ ಯಾವ ಸಮಯದಲ್ಲಿ ಸ್ಥಾಪನೆ ಆಗಿದೆ ಬಾಬಾ ಹೇಳ್ತಾರೆ ಭಕ್ತಿಯ ಪ್ರಾರಂಭದಲ್ಲಿನೇ ಮೊದಲು ಮೊದಲು ಸೋಮನಾಥ ಮಂದಿರದ ಸ್ಥಾಪನೆ ಆಗ್ತದೆ ಅವ್ಯಭಿಚಾರಿ ಭಕ್ತಿ ಮಾಡುವುದಕ್ಕಾಗಿ ತುಮ್ ಜಾಂತೇಹೋ ಆಧಾಕಲ್ಪ ಪೂರಾ ಹೋತಾಹೇ ತಬ ಬ್ರಹ್ಮಾ ಕಿ ರಾತ ಶುರು ಹೋತಿ ನಿಮಗೆ ತಿಳಿದಿದೆ अर्धकल्प मुगद नर ब्रह्म नात्रि प्रारंभवा भक्तिया प्रारंभ अंदर ब्रह्म नात्रिया प्रारंभ लाखो वर्ष की तो बात हो न सके कहते तेरा चौदह सौ वर्ष हुए होंगे जबकि मोहम्मद गजनवी मंदिर से खजाना लूटकर ले गया हेतर 1300 अथवा 1400 ವರ್ಷಗಳಾಗಿರಬಹುದು ಮೊಹಮ್ಮದ್ ಗಜನವಿ ಬಂದು ಸೋಮನಾಥ મંદિરವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಅಬ್ ತುಮ್ ಸಮಜ್ತೆ ಹೋ ಇಸ್ ಪುರಾಣಿ ದುನಿಯಾ ಸೆ ಹಮಾರಾ ਕੋਈ ತೈಲುಕ್ نہیں ہے۔ ಔರ್ ಔರ್ ಧರ್ಮಾವಾಲೆ ಜೋ ಆತೆ ہیں وہ سب بیچ بیچ کے బై پلاٹس ہیں ಭಾವ ಹೇಳ್ತಾರೆ ಈಗ ನಮಗೆ ಹಳೇ ಪ್ರಪಂಚದ ಜೊತೆಗೆ ಯಾವ ಸಂಬಂಧನೂ ಇಲ್ಲ ಮಧ್ಯದಿಂದ ಏನೋ ಬೇರೆ ಬೇರೆ ಧರ್ಮದವರು ಬಂದರು ಅವರದೆಲ್ಲ ಅಕ್ಕಪಕ್ಕದ ದೃಶ್ಯಗಳು ಇದ್ದಂತೆ ಅವರ ಪಾತ್ರ ಅಕ್ಕಪಕ್ಕದಲ್ಲಿ ಬಂದು ಪಾತ್ರ ಮಾಡಿದ ಹಾಗೆ ಅಭೀತೋ ಉಹೋಕಿ ಭೀ ಅಂತ್ಯ ಬಾಬಾ ಹೇಳ್ತಾರೆ ಈಗ ಆ ಧರ್ಮದವರಿಗೂ ಅಂತಿಮ ಸಮಯ ಬಂದಿದೆ ತಮೋಪ್ರಧಾನ ಅವರೂ ಸಹ ಕೊನೆಯಲ್ಲಿ ತಮೋಪ್ರಧಾನ ಆಗಿದ್ದಾರೆ ಕಿತ್ತನಿ ವೆರೈಟಿಯೇ ಸೂರ್ಯವಂಶಿ ಚಂದ್ರವಂಶಿ ಹುಯೇ ಕಲಾ ಕಮ್ ಹುಯಿ ಫಿರ್ ದೂಸೆ ವೆರೈಟಿ ಆತೆ ಗೈ ಈಗ ನೋಡಿದರೆ ಪ್ರಪಂಚದಲ್ಲಿ ಎಷ್ಟೊಂದು ವಿವಿಧತೆ ಇದೆ ವಿವಿಧ ಧರ್ಮಗಳು ವಿವಿಧ ಭಾಷೆಗಳು ವಿವಿಧ ಮತಗಳು ಮೊದಲು ಸೂರ್ಯವಂಶಿಗಳಿದ್ದರು ನಂತರ ಚಂದ್ರವಂಶಿಗಳು ಬಂದರು ಎರಡು ಕಲೆಗಳನ್ನು ಕಳ್ಕೊಂಡ್ರು ನಿಧಾನಕ್ಕೆ ಕೆಳಗೆ ಬರ್ತಾ ಬರ್ತಾ ದೇವತೆಗಳ ಜೊತೆಗೆ ಇತರ ಧರ್ಮದವರು ಬಂದು ಸೇರ್ಕೊಂಡ್ರು ಈ ಸಮಯೇ ಭಕ್ತಿ ಮಾರ್ಗ ಆಗ ದೇವತೆಗಳು ತಮಗೆ ಹಿಂದುಗಳು ಅಂತ ಹೇಳ್ಕೊಳ್ತಾ ಬಂದರು ಭಕ್ತಿ ಮಾರ್ಗದ ಪ್ರಾರಂಭವಾಯಿತು ಜ್ಞಾನಸೇ ಹೋತಾಹೇ ದಿನ್ ಸುಖ ಭಕ್ತಿಸೇ ಹೋತೀಹೇ ರಾತ್ ದುಃಖ ಈ ಸಮಯದಲ್ಲಿ ಜ್ಞಾನಿಗಳನ್ನು ಬಿಟ್ಟರೆ ಉಳಿದವರು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ ಜ್ಞಾನದಿಂದ ಹಗಲಾಗ್ತದೆ ಅಂದರೆ ಸುಖದ ಪ್ರಾಪ್ತಿಯಾಗ್ತದೆ ಭಕ್ತಿಯಿಂದ ರಾತ್ರಿ ಅಂದರೆ ದುಃಖದ ಪ್ರಾಪ್ತಿಯಾಗ್ತದೆ ಜಬ್ ಭಕ್ತಿ ಪೂರಿ ಹೋ ತಬ್ ಜ್ಞಾನ ಮೇಲೆ ಯಾವಾಗ ಭಕ್ತಿ ಪೂರ್ಣ ಮುಗೀತದೆ ಆಗ ಜ್ಞಾನ ದೊರೆಯುತ್ತದೆ ಭಕ್ತಿ ಅಂದ್ರೇನೆ ದುಃಖ ಜ್ಞಾನ ಅಂದ್ರೇ ಸುಖ ಅಂತ ಹೇಳ್ತಾರೆ ಬಾಪ ಜ್ಞಾನ ದೇನೆ ಏಕಿ ಜ್ಞಾನಸಾಗರ ಬಾಪೈ ವಹ ಕಬಾತೆ ಹೇ ಶಿವ ಜಯಂತಿ ಕಬ ಮನಾಯಿ ಜಾತಿ ಹೇ ಭಿ ಕಿಸ್ಕೋ ಪತ ಯಾವಾಗ ಭಕ್ತಿ ಮುಗೀತದೆ ಆಗ ಜ್ಞಾನ ದೊರೀತದೆ ಜ್ಞಾನ ಕೊಡುವವನು ಜ್ಞಾನಸಾಗರ तंदे आगे आ तंदे यहा समय शिवजयंती शिवजयती आते इत यारीगू गल अभी तुमको बाबा समझाते हैं कि भक्ति कितना समय चलती है फिर ज्ञान कब मिलता है आधा कल्प से यह भक्ति मार्ग चलता ही आया है सत्यत्रेता में ಯಾ ಭಕ್ತಿ ಮಾರ್ಗಕ್ಕೆ ಚಿತ್ರ ಆದಿ ಕುಚ್ಚು ಭೀ ಹೋತೇನೈ ಈಗ ಬಾಬಾ ನಮಗೆ ತಿಳಿಸಿಕೊಟ್ರು ಭಕ್ತಿ ಎಷ್ಟು ಸಮಯ ನಡೀತದೆ ಭಕ್ತಿಯ ಫಲ ಜ್ಞಾನ ಯಾವಾಗ ಸಿಗ್ತದೆ ಅಂತ ಕಲ್ಪದಿಂದ ಈ ಭಕ್ತಿ ನಡೀತನೇ ಬಂದಿದೆ ಸತ್ಯತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗ ಇರಲಿಲ್ಲ ಭಕ್ತಿಯ ಈ ಚಿತ್ರಗಳು ಸಹ ಇರಲಿಲ್ಲ ಭಕ್ತಿ ಕಾ ಅಂಶ ಭೀ ರ ಅಬ್ಬ ಕಲಿಯುಗ ಕಾ ಅಂತ್ಯ ತಬ್ ಭಗವಾನ್ ಕೋ ಆ ಪಡತಾ ಭಕ್ತಿಯ ಒಂದು ಅಂಶವೂ ಸಹ ಸತ್ಯತ್ರೇತಾಯುಗದಲ್ಲಿ ಇರೋದಿಲ್ಲ ಯಾವಾಗ ಕಲಿಯುಗದ ಅಂತ್ಯ ಬರ್ತದೆ ಆಗ ಪರಮಾತ್ಮ ಬರ್ತಾನೆ ಬೀಚಮೇ ಕಿಸ್ಕೋ ಭಗವಾನ್ ಮಿಲ್ತಾ ಹಿನ್ನ ಸೃಷ್ಟಿ ನಾಟಕದ ಕೊನೆ ಸಮಯದಲ್ಲಿ ಅವನು ಬರಬೇಕಾಗ್ತದೆ ಅಲ್ಲಿಯ ತನಕ ಮಧ್ಯದಲ್ಲಿ ಯಾರಿಗೂ ಭಗವಂತ ಸಿಗೋದಿಲ್ಲ ಕಹತೆ ಪತ ರೂಪ ಮೇ ಭಗವಾನ್ ಮಿಲೆಗ ಗೀತಾ ಕಾ ಭಗವಾನ್ ಅಗರ್ ಕೃಷ್ಣ ಹೋವ್ರೆ ರಾಜಯೋಗ ಸಿಖಾನೆ ಮನುಷ್ಯಕೋ ಕುಚ್ಛ ಭೀ ಪತಾನಹಿ ಭಕ್ತಿ ಮಾರ್ಗ ಬಿಲ್ಕುಲ್ ಹಿ ಅಲಗಹೇ ಜ್ಞಾನ ಬಿಲ್ಕುಲ್ ಹಿ ಅಲಗೇ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ಯಾವ ರೂಪದಲ್ಲಿ ಬರ್ತಾನೆ ಅಂತ ಒಂದು ವೇಳೆ ಗೀತೆಯ ಭಗವಂತ ಕೃಷ್ಣನೇ ಆಗಿದ್ದರೆ ಅವನು ಯಾವಾಗ ಬರ್ತಾನೆ ಅನ್ನೋದು ಸಹ ಮನುಷ್ಯರಿಗೆ ಗೊತ್ತಿಲ್ಲ ಭಕ್ತಿಯೇ ಬೇರೆ ಜ್ಞಾನನೇ ಬೇರೆಯಾಗಿದೆ ಗೀತಾಮೇಹೇ ಭಗವಾನ ವಾಚ್ಯ ಗಾತೆ ಹೇ ಪತಿತ ಪಾವನ್ ಏಕ ಏಕತರಫ್ ಪುಕಾರತೆ ರಹತೆ ದೂಸರೆ ತರಫ್ ಫಿರ್ ಗಂಗಾ ಸ್ನಾನ ಕರ್ನೆ ಜಾತೆ ಭಗವದ್ಗೀತೆಯಲ್ಲಿ ಭಗವಾನ ವಾಚ್ಯ ಇದೆ ಆ ಭಗವಂತನನ್ನ ಪತಿತ ಪಾವನ ಬಾ ಅಂತ ಒಂದು ಕಡೆ ಭಕ್ತರು ಕರೀತಾರೆ ಮತ್ತೊಂದು ಕಡೆ ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ ನಿಶ್ಚಯ ಕುಚು ನೈ ಕಿ ಪತಿತ ಪಾವನ್ ಪರಮಾತ್ಮ ಕಾನ್ ಯಾವುದರ ಬಗ್ಗೆನೂ ಭಕ್ತರಲ್ಲಿ ನಿಶ್ಚಯನೇ ಇಲ್ಲ ಪರಮಾತ್ಮ ಬಂದು ನಮಗೆ ಪಾವನ ಮಾಡ್ತಾನೋ ಅಥವಾ ಗಂಗಾ ನದಿ ನಮಗೆ ಪಾವನ ಮಾಡುತ್ತೋ ಇದರ ಬಗ್ಗೆ ನಿಶ್ಚಯ ಇಲ್ಲದೇ ಇರುವ ಕಾರಣ ಒಂದು ಕಡೆ ಪರಮಾತ್ಮನಿಗೂ ಕರೀತಾರೆ ಪರಮಾತ್ಮನ ಪೂಜೆ ಮಾಡ್ತಾರೆ ಭಕ್ತಿ ಮಾಡ್ತಾರೆ ಮತ್ತೊಂದು ಕಡೆ ಗಂಗಾ ಸ್ನಾನ ಮಾಡಲಿಕ್ಕೂ ಹೋಗ್ತಾರೆ ತುಂಬಚ್ಚೋಕೋ ಅಬ್ಬ ಜ್ಞಾನ ಮಿಲಾಹೆ ಜಾನತೆ ಹೋ ಅಭಿ ಹಮ್ ಯೋಗ ಬಲಸೆ ಸದ್ಗತಿ ಕೋಪಾತೆ ನಮಗೀಗ ಜ್ಞಾನ ಸಿಕ್ಕಿದೆ ನಮಗೆ ತಿಳಿದಿದೆ ಯೋಗ ಬಲದಿಂದನೇ नाउ सदगतिया ना, ना पड़योरी देवें पड़कोड़ते वे। बाबा कहते मामेकम कम याद करो तो विकर्म विनाश होंगे मैं गारंटी करता हूँ पति से पावन बनना है तो मुझे याद करो बाप कहते मैंने पाँच हजार वर्ष पहले भी ऐसे कहा था बच्चे देह सहित देह के सब संबंधों से बुद्धि योग तोड़ मुझे याद करो बल गीता के महावाक्य हैं परंतु गीता मैंने कब सुनाई यह किसको मालूम नहीं है ऐदू साविरा वर्ष गड़ा हिंदे सहा ಇದೇ ಮಾತನ್ನು ನಾನು ಹೇಳಿದ್ದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ವಿಕರ್ಮಗಳು ವಿನಾಶ ಆಗ್ತವೆ ಅಂತ ದೇಹ ಸಹಿತವಾಗಿ ದೇಹದ ಸಂಬಂಧವನ್ನು ಮರೆತು ನನ್ನ ಜೊತೆಗೆ ಬುದ್ಧಿಯೋಗ ಜೋಡಿಸಿರಿ ಅಂತಲೂ ಹೇಳಿದ್ದೆ ಇದು ಭಗವದ್ಗೀತೆಯಲ್ಲಿಯೂ ಸಹ ಬರೆಯಲಾಗಿದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ದೇಹ ದೇಹದ ಧರ್ಮಗಳನ್ನು ಮರೆತು ನನ್ನೊಬ್ಬನಿಗೆ ಶರಣಾಗ್ರಿ ಅಂತ ಭಗವದ್ಗೀತೆಯ ಮಹಾವಾಕ್ಯ ಆಗಿದೆ ಆದರೆ ನಾನು ನಿರಾಕಾರ ಪರಮಾತ್ಮ ಬಂದು ಯಾವ ಸಮಯದಲ್ಲಿ ಗೀತಾಜ್ಞಾನ ಜ್ಞಾನ ಕೊಡ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಮೈ ಬತ್ಲಾತಾ ಹ್ಞೂ पाँच हजार वर्ष पहले मैंने तुमको गीता सुनाई थी इस समय सारा मनुष्य सृष्टि रूपी झाड़ जड़ जड़ीभूत अवस्था को पाया हुआ है तुमको अब बाप ने आकर ड्रामा के आदि मध्य अंत्य का सारे चक्र का राज समझाया है बाप तो जरूर अंत में ही बाबा न बाहड़तरे ಐದು ಸಾವಿರ ವರ್ಷಗಳ ನಾಟಕದಲ್ಲಿ ಕೊನೆಗೆ ಬಂದು ನಾನು ಗೀತಾಜ್ಞಾನ ಹೇಳ್ತೀನಿ ಐದು ಸಾವಿರ ವರ್ಷಗಳ ಹಿಂದೆಯೂ ಹೇಳಿದ್ದೆ ಇವತ್ತಿಗೂ ಹೇಳ್ತಾ ಇದ್ದೀನಿ ಇಡೀ ಮಾನವ ಸೃಷ್ಟಿರೂಪಿ ವೃಕ್ಷ ಈಗ ಜರ್ಜರಿತ ಅವಸ್ಥೆಗೆ ತಲುಪಿದೆ ನಿಮಗೆ ಬಾಬಾ ಬಂದು ನಾಟಕದ ಆದಿ ಮಧ್ಯ ಅಂತ್ಯದ अंदरे इडी चक्रद रहस्यवना तिड़सीदारे तुम जानते हो नई दुनिया की स्थापना पुरानी दुनिया का विनाश कैसे हो रहा है अब तुम्हारी बुद्धि में है कि हम नई दुनिया स्वर्ग के मालिक बनेंगे यह राजयोग है तो फिर हम प्रजा क्यों बने बाबन तो ಹೊಸ ಜಗತ್ತಿನ ಸ್ಥಾಪನೆ ಮಾಡುವ ಸಮಯದಲ್ಲಿ ಬರ್ತಾರೆ ಈಗ ನಾವೇ ಮಕ್ಕಳು ಆ ಹೊಸ ಜಗತ್ತಿಗೆ ಸ್ವರ್ಗಕ್ಕೆ ಮಾಲೀಕ ಆಗ್ತಾ ಇದ್ದೇವೆ ಅದಕ್ಕಾಗಿ ರಾಜಯೋಗ ಕಲಿತಾ ಇದ್ದೇವೆ ಇದು ರಾಜಯೋಗ ಆಗಿದೆ ಅಂದ ಮೇಲೆ ನಾವ್ಯಾಕೆ ಪ್ರಜೆಗಳಾಗಬೇಕು ಜಬ್ಕಿ ಮಮ್ಮ ಬಾಬಾ ರಾಜಾರಾಣಿ ಬಂತೆಯೇ ತೋ ಹಂಬಿ क्यों न राजा रानी बने मम्मा बाबा इबर महाराजा महाराणी आगतर ना अवर मकड़े नाव्या राजा रानी आगबारदु मम्मा तो जवान थी यह बाबा तो बूढ़ा है फिर भी सबसे ऊंच पढ़ते रहते हैं ना जवान तो सबसे तीखे होने चाहिए ಬಾಪ್ ಕಹತೆ ಸಿರ್ಫ ಮುಧಕರು ಜಿತನ ಹೋಸಕೆ ಮಮ್ಮ ಯುವತಿಯಾಗಿದ್ದರು ಬಾಬಾ ವೃದ್ಧ ಆಗಿದ್ರು ಅಂದರೆ ಈ ಎರಡು ಉದಾಹರಣೆಗಳ ಮೂಲಕ ಶಿವಬಾಬಾ ನಮಗೆ ತೋರಿಸಿಕೊಟ್ಟರು ಇಲ್ಲಿ ಯುವಕರು ಸಹ ಪುರುಷಾರ್ಥ ಮಾಡಿ ನಂಬರ್ ಒನ್ ಸ್ಥಾನ ಪಡ್ಕೋಬಹುದು ವಯಸ್ಸಾದವರು ಸಹ ಹೆಚ್ಚಿನ ಪುರುಷಾರ್ಥ ಮಾಡಿ ನಂಬರ್ ಒನ್ ಸ್ಥಾನ ಪಡ್ಕೋಬಹುದು ವಾಸ್ತವಿಕವಾಗಿ ನೋಡಿದರೆ ಯುವಕರೇ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳ್ತಾರೆ ವಯಸ್ಸಾದವರೇ ಅಷ್ಟೊಂದು ಪುರುಷಾರ್ಥ ಮಾಡ್ತಾರಂದರೆ ಯುವಕರು ಯಾಕೆ ಮಾಡಬಾರ್ದು ಬಾಪ್ಕಹತೆ ಮುಜೆ ಕರು ಬಾಕಿ ಸಬ್ಕು ಭುಲ್ಜಾ ಪುರಾಣಿ ದುನಿಯಾಸೆ ವೈರಾಗ್ಯ ಜೈಸೆ ನಯಾ ಮಕಾನ್ ಬಂತಾಹೇ ತೋ ಬುದ್ಧಿ ಉಸ್ತರಫ್ ಚರಿ ಜಾತಿ ಏನ ಬಾಬಾ ಹೇಳ್ತಾರೆ ಎಲ್ಲರನ್ನೂ ಮರೀರಿ ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಆದರೆ ಮಕ್ಕಳು ಮಾಡೋದೇನು ಎಲ್ಲರನ್ನೂ ನೆನಪು ಮಾಡ್ತಾರೆ ಆ ಒಬ್ಬನನ್ನೇ ಮರೀತಾರೆ ಆದರೆ ಬಾಬಾ ಹೇಳ್ತಾರೆ ಆ ಥರ ಮಾಡಬೇಡಿ ನಿಮಗೆ ಈಗ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ಬರಲಿ ಹೇಗೆ ಹೊಸ ಮನೆ ತಯಾರಾಗ್ತಿದೆ ಅಂದರೆ ಕಟ್ಟುವಂಥವರ ಬುದ್ಧಿ ಹೊಸ ಮನೆಯ ಕಡೆಗೆ ಹೋಗ್ತದೆ ವಹ ಅಂಖೋಸೆ ದೇಖಾ ಜಾತಹೇ ಯ ಬುದ್ಧಿ ಸೇ ಜಾಂತೆಹೋ ಅಲ್ಲಾದರೆ ಆ ಹೊಸ ಮನೆ ನಮ್ಮ ಸ್ಥೂಲ ಕಣ್ಣುಗಳಿಗೆ ಕಾಣ್ತಾ ಇರ್ತದೆ ಆದರೆ ಇಲ್ಲಿ ನಾವೇನು ಹೊಸ ಮನೆ ಕಟ್ತಾ ಇದ್ದೀವಿ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದೀವಿ ಅದು ಈ ಚರ್ಮಚಕ್ಷುಗಳಿಗೆ ಕಾಣಿಸ್ತಾ ಇಲ್ಲ ಆದರೆ ಬುದ್ಧಿಯ ಮೂಲಕ ನಾವು ತಿಳ್ಕೊಂಡಿದ್ದೇವೆ ಬಹುತೋಂಕೋ ಸಾಕ್ಷಾತ್ಕಾರ ಭೀ ಹೋತಾಯ ಬರೋಬರ್ ವೈಕುಂಠ ಪ್ಯಾರಾಡೈಸ್ ಹೇವನ್ ಭೀ ಕತೆ ಅನೇಕ ಮಕ್ಕಳಿಗೆ ಆ ಸ್ವರ್ಗದ ಸಾಕ್ಷಾತ್ಕಾರನು ಆಗಿದೆ ಆಗ್ತಿರ್ತದೆ ಅದಕ್ಕೆ ವೈಕುಂಠ ಪ್ಯಾರಡೈಸ್ ಹೆವನ್ ಸ್ವರ್ಗ ಅಂತ ಹೇಳಲಾಗ್ತದೆ ಜರೂರ್ ಕಬ್ ಥಾನ ಅಭಿ ಫಿರ್ ತುಮ್ ರಾಜಾಯಿ ಪ್ರಾಪ್ತ ಕರ್ಣಿ ಕೇಳಿಯೇ ರಾಜಯೋ ಸೀಖರಹೋ ಅವಶ್ಯವಾಗಿ ಆ ಸ್ವರ್ಗ ಒಂದು ಕಾಲಕ್ಕೆ ಇತ್ತು ಈಗ ಇಲ್ಲ ಪುನಃ ಅದರ ಪ್ರಾಪ್ತಿಗಾಗಿ ನೀವು ರಾಜಯೋಗ ಕಲಿತಾ ಇದ್ದೀರಿ ಪಹಿಲಿ ಮುಖ್ಯ ಹೇ ಶಿವ ಭಗವಾನ್ ವಾಚ್ಯ ಕೃಷ್ಣ ತೋ ಭಗವಾನ್ ಹೋ ಸಖಿ ಮೊದಲನೇ ಮುಖ್ಯ ವಿಚಾರ ಆಗಿದೆ ಇದು ಶಿವ ಭಗವಾನ ವಾಚ್ಯ ಆಗಿದೆ ಇದು ಪರಮಾತ್ಮ ಶಿವನೇ ಬಂದು ಹೇಳ್ತಿರುವಂತಹ ಜ್ಞಾನಾಗಿದೆ ತೋ ಭಗವಾನ್ ಹೋ ನ ಸಖೆ ವಹ ಪೂರೆ ಚೌರಾಸಿ ಲೇತೆ ಕೃಷ್ಣ ಭಗವಂತ ಅಲ್ಲ ಆದ್ದರಿಂದ ಕೃಷ್ಣ ಭಗವಾನ ವಾಚ್ಯ ಅಂತ ಹೇಳುವುದು ತಪ್ಪಾಗಿದೆ ಅವನು ಸಂಪೂರ್ಣ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರ್ತಾನೆ ತೋ ಜನನ್ ಜನನ್ಮರಣ್ಮೇ ಆ ನ ಸಖೆ ಯಹತೋ ಬಡಾ ಸಾಫೆ ಪರಮಾತ್ಮ ಆದವನು ಜನನ ಮರಣದಲ್ಲಿ ಬರೋದಿಲ್ಲ ಇದಂತೂ ಬಹಳ ಸ್ಪಷ್ಟವಾದ ವಿಚಾರ ಆಗಿದೆ ಕೃಷ್ಣಕ ವಹ ರೂಪ ಸತ್ಯುಘ್ಮೆ ಜ್ಯೋಥಾ ವಹತೋ ಫಿರ್ಹೋ ನಖೆ ಪುನರ್ಜನ್ಮ ಲೇತೇ ಲೇತೆ ನಾಮ ರೂಪ ಬದಲ್ ಜಾತಾಯ್ ಕೃಷ್ಣನ ಆ ರೂಪ ಆ ಬಣ್ಣ ಆ ಹೆಸರು ಆ ಪಾತ್ರ ಸತ್ಯಯುಗದಲ್ಲಿಯೇ ನಡಿತು ಅದು ಮತ್ತೊಮ್ಮೆ ಈ ನಾಟಕದಲ್ಲಿ ನಡೆಯೋದಿಲ್ಲ ಭಲೇ ಅವನು ಪುನರ್ಜನ್ಮದಲ್ಲಿ ಬರ್ತಾನೆ ಆದರೆ ನಾಮ ರೂಪ ಎಲ್ಲ ಬದಲಾಗ್ತದೆ ಈ ಸಮಯ ವಹ ಆತ್ಮ ತಮೋಪ್ರಧಾನ ಆ ಕೃಷ್ಣನ ಆತ್ಮನೇ ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿಬಿಟ್ಟಿದೆ ಕೋಯಿ ಕಹೆ ಕೃಷ್ಣ ದ್ವಾಪರಮೇಥೆ ಪರಂತೂ ಉನ್ಕಾವಹ ರೂಪತೋ ದ್ವಾಪರಮೇ ಹೋ ನ ಸಖೆ ಕೆಲವ್ರು ಹೇಳ್ತಾರೆ ಕೃಷ್ಣ ದ್ವಾಪರ ಯುಗದಲ್ಲಿ ಇದ್ದ ಅಂಥೇಳಿ ಕೃಷ್ಣನ ಆತ್ಮ ಇತ್ತು ದ್ವಾಪರ ಯುಗದಲ್ಲಿ ಆದರೆ ಆ ಸಮಯದಲ್ಲಿ ಅವನ ಹೆಸರು ನಾಮ ರೂಪ ಆ ಥರ ಇರಲಿಲ್ಲ ಕೃಷ್ಣನ ರೂಪದಲ್ಲಿ ಅವರು ಇರಲಿಲ್ಲ ಕೃಷ್ಣನ ಆತ್ಮ ಇತ್ತು ಆದರೆ ಕೃಷ್ಣನ ರೂಪದಲ್ಲಿ ಅದು ಇರಲಿಲ್ಲ ದ್ವಾಪರಸೆ ಪತಿಸೆ ಪಾವನ್ ಬನಾನೆ ಆನಿ ಸತ್ತ ತೋ ಸತ್ಯಯುಗಮೇಹಿ ರಹತೆ ಕೃಷ್ಣ ದ್ವಾಪರಯುಗದಲ್ಲಿ ಬಂದು ಪತಿತರನ್ನ ಪಾವನ ಮಾಡೋದಿಲ್ಲ اونಿರೋದು ಸತ್ಯಯುಗದಲ್ಲಿ ಇರ್ತಾನೆ उनको पतित पावन कहा नहीं जा सकता गीता का भगवान कृष्ण नहीं शिव है कृष्ण नीगे पतित पावन ಅಂತ ಹೇಳೋದಿಲ್ಲ গীತಯೇ ಭಗವಂತನು ಕೃಷ್ಣ ಅಲ್ಲ ಶಿವ ಆಗಿದ್ದಾನೆ ವಹ ಆತೆ ಬಿ ಜರೂರೇ ಶಿವ ಜಯಂತಿ ಬಿ ಹೇ ಜರೂರ್ ಕೋ ರಥ ಮೇ ಪ್ರವೇಶ್ ಕರೆಂಗಿ ಖುಧ್ ಭಿ ಕಹತೆ ಹೇ ಮೈ ಸಾಧಾರಣತನ್ ಮೇ ಆತಾ ಹೂ ಜಾ ನಾಮ ಬ್ರಹ್ಮ ರಕ್ತಾ ಹೂ ಶಿವಜಯಂತಿ ಆಚರಿಸ್ತಾರೆ ಎಂದ ಮೇಲೆ ಅರ್ಥ ಆಗ್ತದೆ ನಾಟಕದ ಕೊನೆಗೆ ಧರ್ಮಗ್ಲಾನಿಯ ಸಮಯದಲ್ಲಿ ನಿರಾಕಾರ ಶಿವ ಪರಮಾತ್ಮ ಬರ್ತಾನೆ ವಿನಃ ಸಾಕಾರದ ಶ್ರೀಕೃಷ್ಣ ಬರೋದಿಲ್ಲ ಆ ನಿರಾಕಾರ ಪರಮಾತ್ಮ ಅವಶ್ಯವಾಗಿ ಒಬ್ಬ ಸಾಧಾರಣ ಮಾನವನ ರಥದಲ್ಲಿ ಪ್ರವೇಶ ಮಾಡ್ತಾರೆ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತಾರೆ ಬ್ರಹ್ಮ ದ್ವಾರ ವಿಷ್ಣುಪುರಿಕಿ ಸ್ಥಾಪನಾ ಹೋತೀಯ ಮಹಾಭಾರತ್ ಲಡಾಯಿ ಭಿ ಸಾಮ್ನೆ ಕಡಿ ಆ ಬ್ರಹ್ಮಾರವರ ಮೂಲಕನೇ ಮುಂದೆ ವಿಷ್ಣುಪುರಿಯ ಸ್ಥಾಪನೆ ಆಗ್ತದೆ ಹೀಗೆ ಈಗ ಪುನಃ ವಿಷ್ಣುಪುರಿಯ ಸ್ಥಾಪನೆ ಆಗ್ತಾ ಇದೆ ಈ ಕಂಸಪುರಿಯ ವಿನಾಶಕ್ಕಾಗಿ ಮಹಾಭಾರತ ಯುದ್ಧವೂ ಸಹ ಎದುರಿಗೆ ನಿಂತಿದೆ ಯ ನಾಲೆಜ್ ಅಚ್ಚಿ ಥರ ಬುದ್ಧಿಮೆ ಯಾದರಕ್ನಿ ಬುದ್ಧಿಮೆ ಯಹ ಯಾದ್ರಹೇ ಕಿ ಹಮ್ ಸ್ಟೂಡೆಂಟ್ ಬಾಪ್ ಪಡಾರಹೇ बाकी थोड़ा समय है फिर बाबा हमको वापस ले जाएंगे जो अपने को ऊंचा बनाएंगे वही ऊंच पद पाएंगे परंतु माया ऐसी है जो एकदम तवाई बना देती है सदा बेको, ना विद्यार्थी गड़ागी देवे। तंदे में दे ते नमगे ओदस्ता इन बहुत कड़मे समय उड़दी दे। ವಾಪಸ್ ಹೋಗುವ ಸಮಯ ಬಂದಿದೆ ಯಾರು ತಮ್ಮನ್ನು ತಾವು ಎಷ್ಟು ಶ್ರೇಷ್ಠ ಮಾಡ್ಕೊಳ್ತಾರೆ ಅಷ್ಟೇ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ ಆದರೆ ಮಾಯಿ ಮಕ್ಕಳನ್ನು ಕಾದಿದ ಹಂಚಿನಂತೆ ಮಾಡಿಬಿಡ್ತದೆ ಜ್ಞಾನದ ಹನಿಗಳನ್ನು ಹಾಕಿದಾಗ ಆ ಹನಿಗಳು ಹಾರಿ ಹೋಗ್ತವೆ ಮಕ್ಕಳ ಬುದ್ಧಿಯಲಿ ಜ್ಞಾನದ ಧಾರಣೆನೆ ಆಗೋದಿಲ್ಲ. ಕೈ ಬಚ್ಚೋಂ ಕೋ ಸರ್ವಿಸ್ ಕಾ ಬಹುತ್ ಶೋಕ ہے۔ ಆದ್ರೆ ಕೆಲವರಿಗೆ ಮಾತ್ರ ಸೇವೆಯ ಬಗ್ಗೆ ಬಹಳ ಆಸಕ್ತಿ ಇದೆ. ಚಿೋಟೆ ಚಿೋಟೆ گاؤں ಮೇ प्रोजекಟರ್ ಲೇಕರ್ ಸರ್ವಿಸ್ ಕರ رہے. ಬಹುತ್ ಪ್ರಜಾ બનાತೆ ಹೇ ತೋ ಖುд ಜರೂರ್ ರಾಜಾ ಬನೆಂಗೇ. ಮಕ್ಕಳಲ್ಲಿ ಕೆಲವರು ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋಗಿ ಪ್ರೊಜೆಕ್ಟರ್ ಮೂಲಕ ಸೇವೆ ಮಾಡ್ತಾ ಇದ್ದಾರೆ ಅನೇಕ ಪ್ರಜೆಗಳನ್ನು ತಯಾರು ಮಾಡ್ತಿದ್ದಾರೆಂದರೆ ಅವಶ್ಯವಾಗಿ ಅವರು ಭವಿಷ್ಯದಲ್ಲಿ ರಾಜ ಆಗ್ತಾರೆ ಗೃಹಸ್ಥ ವ್ಯವಹಾರ ಮೇ ಹತ್ತೆ ಪವಿತ್ರ ಬೀರ ನಾಯ್ ಬಹುತ್ ಮೆಹನತ್ ಕರ್ನಿ ಮಾತಾಯೇ ಪವಿತ್ರ ಬಂತಿ ಹೇತೋ ಪತಿ ತ ಪತೀತ ಬನೇನಹಿದೇತೆ ತೋ ಜಗಳ ಭೀ ಚಲ್ತಾಯಿ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರನೂ ಆಗಬೇಕು ಅದರಲ್ಲಿ ಬಹಳ ಪರಿಶ್ರಮ ಇದೆ ಮಾತೆಯರು ಪವಿತ್ರ ಆಗಿ ಇರ್ತೇವೆ ಅಂದಾಗ ಅವರ ಮನೆಯಲ್ಲಿ ಪತಿಯಾದಂಥವರು ಪವಿತ್ರತೆಯ ಪಾಲನೆ ಮಾಡೋದಕ್ಕೆ ಪವಿತ್ರತೆಯಿಂದ ಇರೋದಕ್ಕೆ ಬಿಡೋದಿಲ್ಲ ಆಗ ಅಲ್ಲಿ ಜಗಳ ನಡೀತದೆ ಸನ್ಯಾಸಿ ಖುದ್ ಪವಿತ್ರ ಬಂತೆ ತೋ ಸ್ತ್ರೀ ಸ್ತ್ರೀಕೋ ಛೋಡ್ ದೇತೆ ಪುನೋ ಕೋ ಕು ರಚನಾ ಕೋ ಛೋಡ್ ಕ್ಯೂ ಭಾಗ್ತತೆ ಹೋ ಕೆಲವು ಗೃಹಸ್ಥಿಗಳು ಮಧ್ಯದಲ್ಲಿನೇ ಸನ್ಯಾಸಿಯಾಗಿ ಅರಣ್ಯಕ್ಕೆ ಹೋಗಿಬಿಡ್ತಾರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ ಪವಿತ್ರತೆಯ ಸಲುವಾಗಿ ಸಂಸಾರ ಗೃಹಸ್ಥ ವ್ಯವಹಾರ ಬಿಟ್ಟು ಹೋಗ್ತಾರೆ ಅವರಿಗೆ ಯಾರೂ ಕೇಳೋದಿಲ್ಲ ನಿಮ್ಮ ರಚನೆ ನಿಮ್ಮ ಪತ್ನಿ ನಿಮ್ಮ ಮಕ್ಕಳನ್ನು ಬಿಟ್ಟು ಯಾಕೆ ಹೋಗ್ತೀರಿ ಅಂತ ಪವಿತ್ರ ಬನ್ನೇಕೇಲಿಯೇ ಕೊಯ್ ಮನ ನಹಿ ಕರ್ಸಕ್ತಾ हम किसको घरबार छोड़ने के लिए कहते नहीं बाबा ಹೇಳ್ತಾರೆ ಪವಿತ್ರ ಜೀವನ ನಡಸಲಿಕ್ಕೆ ಯಾರು ಸಹ ಅಡ್ಡಿ ಮಾಡಬಾರದು ಬಾಬಾ ಅಂತೋ ಮನೆಲೇ ಇಡ್ಕೊಂಡೆ ಪವಿತ್ರ ಆಗ್ರಿ ಅಂತ ಹೇಳ್ತಾ ಇದ್ದಾರೆ ಮನೆ ಸಂಸಾರ ಬಿಟ್ಟು ಹೋಗಲಿಕೆ ಹೇಳ್ತಿಲ್ಲ sirf કહેತೆ ಪವಿತ್ರ बनना चाहिए तो इसमें मना क्यों होनी चाहिए ಪರಂತೂ ಇಸ್ಮೆ ತಾಕತ್ ಬಹುಚ್ಛಾಯಿಯೇ ಬಾತಕರ್ಣಿಕೆ ಗೃಹಸ್ಥಿಗಳಿಗೆ ಬಾಬಾ ಹೇಳ್ತಾರೆ ನೀವೇನು ಕೆಲಸ ಮಾಡ್ತಿದ್ದೀರಿ ಆ ಕೆಲಸನೇ ಮಾಡಿರಿ ಮಕ್ಕಳ ಸಂಭಾಲನೆ ಮಾಡಿರಿ ಗೃಹಸ್ಥ ವ್ಯವಹಾರನೂ ನೋಡ್ಕೊಳ್ಳ್ರಿ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ರಿ ಕೇವಲ ಪವಿತ್ರ ಜೀವನ ನಡೆಸಿರಿ ಅಂತ ಆ ಥರ ಹೇಳಲಿಕ್ಕೋ ಧೈರ್ಯ ಬೇಕೋ ಅಂತಾರೆ ಬಾಬಾ ಪರಮಾತ್ಮನ ಈ ಮಹಾವಾಕ್ಯಗಳನ್ನು ನಾವು ಆಚರಣೆ ಮಾಡಿ ಪರಮಾತ್ಮನ ಆದೇಶ ಈ ಥರ ಇದೆ ಅಂತ ಹೇಳಲಿಕ್ಕೆ ಧೈರ್ಯ ಬೇಕು ಅಂತಾರೆ ಬಾಬಾ ಭಗವಾನ ವಾಚ್ಯ ತುಂ ಪವಿತ್ರ ಬೇ ಪವಿತ್ರ ದುನಿಯಾ ಕಾ ಮಾಲಿಕ ಬಂಗೇ ಇಸ್ಮೇ ಅಚ್ಚಿ ಮಜಬೂತ್ ಚಾ ಮೋಹ ಆದಿ ಆಧಿ ನಾ ಜೊಫಿ ಯ ನೀವು ತಿಳಿಸ್ರಿ ಪರಮಾತ್ಮನ ಆದೇಶ ಇದೆ ಪವಿತ್ರ ಆಗಿ ಪವಿತ್ರ ಪ್ರಪಂಚದ ಮಾಲೀಕ ಆಗ್ರಿ ಅಂತ ಪವಿತ್ರ ಆದರೆ ಮಾತ್ರ ಪವಿತ್ರ ಪ್ರಪಂಚದ ಮಾಲೀಕ ಆಗ್ತಿರಿ ಅನ್ನೋದು ಭಗವಾನ ವಾಚ್ಯ ಇದೆ ಆದರೆ ಆ ಅವಸ್ಥೆಯಲ್ಲಿ ಇರುವುದು ಸ್ವಲ್ಪ ಪರಿಶ್ರಮದ ಕೆಲಸ ಆಗಿದೆ ಪವಿತ್ರತೆಯ ಅವಸ್ಥೆ ಏನಿದೆ ಅದು ಬಹಳ ಶಕ್ತಿಶಾಲಿಯಾಗಿ ಇರಬೇಕು ನಿಮ್ಮಲ್ಲಿ ಪವಿತ್ರತೆಯ ವಿಷಯದಲ್ಲಿ ನೀವು ಗಟ್ಟಿಯಾಗಿರಬೇಕು ಮೋಹ ಇತ್ಯಾದಿ ನಿಮ್ಮಲ್ಲಿ ಇರಬಾರದು ಮೊದಲು ಪವಿತ್ರವಾಗಿದ್ದು ನಂತರ ಮತ್ತೆ ನೀವು ಮೋಹದಲ್ಲಿ ಹೋಗ್ತೀರಿ ವಿಕಾರದಲ್ಲಿ ಹೋಗ್ತೀರಿ ಅಂದರೆ ಮಾಡಿದ ಪುರುಷಾರ್ಥ ಎಲ್ಲ ಹಾಳಾಗಿಬಿಡ್ತದೆ ಬುದ್ಧಿಯೋ ಕುಟುಂಬಕ್ಕಿ ತರಫ್ ಜಾತಾರಹೇ ಇಸ್ಲಿಯೇ ಫಿರ್ ಸರ್ವಿಸ್ ಲಾಯಕ್ ಬನ್ನಿ ಸಕ್ತೇಹೇ ಕೆಲವರು ಸೇವೆಗಾಗಿ ಅಂತ ಎಲ್ಲವನ್ನೂ ಬಿಟ್ಟು ಬಂದಿರ್ತಾರೆ ಮತ್ತೆ ತಮ್ಮ ಪರಿವಾರದ ಕಡೆಗೆ ಬುದ್ಧಿಯೋಗ ಹೋಗ್ತದೆ ಅಂದರೆ ಆಗ ಅವರು ಸೇವೆಯ ಲಾಯಕ ಆಗೋದಿಲ್ಲ ಯಹತೋ ಬೇಹದ್ಕಾ ಸನ್ಯಾಸೆ ಯಹತೋ ಕಬ್ರಿಸ್ತಾನೆ ಹಮ್ಕೋ ಯಾದ ಕರ್ನಾ ಹೇ ಬಾಪಕೋ ವ ಪರಿಸ್ಥಾನ ಮೇಲೆ ಚಲನೆ ವಾಲಾ ಹೇ ಇಲ್ಲಿ ಬೇಹದ್ದಿನ ವೈರಾಗ್ಯ ಬೇಕು ಬೇಹದ್ದಿನ ಸನ್ಯಾಸ ಬೇಕು ಇದು ಕಬ್ರಿಸ್ತಾನ ಆಗಿದೆ ಜಗತ್ತೇ ಸ್ಮಶಾನ ಭೂಮಿಯಾಗಿದೆ ಆದ್ದರಿಂದ ನಾವು ಪರಿಸ್ಥಾನಕ್ಕೆ ಹೋಗುವಂತಹ ಮಕ್ಕಳು ಪರಿಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹ ಆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇಸ್ ಬ್ರಾಹ್ಮಣ ಕುಲಮೆ ಮೇ ಅಚ್ಚಿ ಸರ್ವಿಸ್ತೆ ಬಡೇ ಠಹರೆ ಉಂಟಾ ಬಡಾ ರಿಗಾರ್ಡ್ ರೀಗಾರ್ ರೇ ಜೈಸಿ ಸರ್ವಿಸ್ ಚಾಯಿ ತಬಹಿ ಉಂಚ ಪದ ಪಾಂಗೇ ಈ ಬ್ರಾಹ್ಮಣ ಕುಲದಲ್ಲಿ ಯಾರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ ಅವರೇ ದೊಡ್ಡವರು ಅಂಥ ಸೇವಾಧಾರಿ ಮಕ್ಕಳಿಗೆ ನೀವು ಗೌರವ ಕೊಡಬೇಕು ಅವರಂತೆ ಸೇವೆ ಮಾಡಿ ಉನ್ನತ ಪದವಿಯನ್ನು ಪಡ್ಕೋಬೇಕು ಅಭಿ ತೋ ಅಪ್ನಿ ಓನಾ ರಹನಾ ಚಾಯೇ ಅಪನೆ ಕೋ ದೇಖನಾ ಚಾಯೇ ಹಂ ಬಾಬಾಸೆ ವರ್ಸಾ ಪಾನೇ ಕೆ ಲಾಯಕ್ ಬನೇಹೇ ನಮ್ಮ ಉನ್ನತಿಯ ಬಗ್ಗೆ ನಮಗೆ ಚಿಂತೆ ಇರಬೇಕು ನಮ್ಮನ್ನು ನಾವು ನೋಡ್ಕೋಬೇಕು ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ನಾನು ಲಾಯಕ ಆಗಿದ್ದೇನೆ ಹೇಗೆ ಅಂತ ಬಾಪಾಯ ಹೇ ಪಾವನ್ ಬನಾಕರ್ ಸಾಥ್ ಲೇಜಾನೆ ವುಕರಾಯಂಗೇ ಕೈಸೆ ಬಾಬಾ ಸಬ್ಸೆ ಪೂತೆ ಹೇ ಕಹತೆ ಹೇ ತೋ ಮಹಾರಾಣಿ ಬನೆಗೆ ಬಾಬಾ ಬಂದಿದ್ದರೆ ನಮ್ಮನ್ನ ಪಾವನ ಮಾಡಿ ಜೊತೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಅವನ ಆ ಕರೆಯನ್ನು ಯಾಕೆ ತಿರಸ್ಕಾರ ಮಾಡಬೇಕು ಬಾಬಾ ಯಾವಾಗ ಕೇಳ್ತಾರೆ ಮಕ್ಕಳಿಗೆ ಆಗ ಮಕ್ಕಳು ನಶೆಯಿಂದ ಹೇಳ್ತಾರೆ ನಾವು ಮಹಾರಾಣಿ ಆಗ್ತೀವಿ ಮಹಾರಾಜ ಆಗ್ತೀವಿ ಅಂತ ತೋ ಐ ಸಿ ಚಲನ್ ಬಿ ಹೋನಾ ಮಹಾರಾಜ ಮಹಾರಾಣಿ ಆಗುವಂಥವರ ನಡವಳಿಕೇನೋ ಆ ಥರ ಇರಬೇಕಲ್ವಾ ಕೈತು ಬಹುತಚ್ಚೆ ಬಚ್ಚೆ ಪರಂತು ಜೋ ಪುರುಷಾರ್ಥ ಹೀ ನಹಿ ಕರೆಂಗೆ ತೋ ವಹ ಕ್ಯಾ ಪದಪಾಯಂಗಿ ಕೆಲವರಂತೂ ಬಹಳ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಪರಿವಾರದಲ್ಲಿ ಆದರೆ ಯಾರು ಪುರುಷಾರ್ಥನೇ ಮಾಡೋದಿಲ್ಲ ಅವರಿಗೆ ಯಾವ ಪದವಿ ಸಿಗ್ತದೆ ಯಾವ ಪದವಿ ಅವರು ಪಡ್ಕೋಬೋದು ಹರ್ಬಾತಮೆ ಪುರುಷಾರ್ಥ ಸೇಹಿ ಪ್ರಾಲಬ್ಧ ಮೀಲ್ತೀ ಪ್ರತಿಯೊಂದು ವಿಷಯದಲ್ಲಿ पुरुषार्थ माड़ी दवरिगे प्रालब्ध सीखतदे पुरुषार्थ दीन प्रालब्ध सीखत दे कोई बीमार पड़ जाते हैं फिर ठीक होने से ही दिन रात पुरुषार्थ में लग पढ़ाई में तीखे हो जाते यहाँ भी सर्विस में लग जाना है सर्विस की युक्तियाँ तो बाबा बहुत बतलाते ಪ್ರದರ್ಶಿನಿ ಪರ್ ಅಭ್ಯಾಸ ಅಭ್ಯಾಸಕರು ಹೇಗೆ ಲೌಕಿಕದ ವಿದ್ಯಾರ್ಥಿಗಳು ಓದುವಾಗ ಏನಾದರೂ ಕಾಯಿಲೆ ಬಂತು ಅಂದರೆ ಅದನ್ನು ಸರಿ ಮಾಡಿಕೊಂಡು ನಂತರ ಹೆಚ್ಚಿನ ವೇಗದಲ್ಲಿ ಅಭ್ಯಾಸ ಮಾಡ್ತಾರೆ ಹಾಗೆ ಇಲ್ಲಿಯೂ ಸಹ ನಾವು ಮಕ್ಕಳು ಸೇವೆಯಲ್ಲಿ ತೊಡಗಬೇಕು ಇಲ್ಲಿಯ ತನಕ ಸಾಕಷ್ಟು ಸಮಯ ಸಂಕಲ್ಪ ಶಕ್ತಿಯನ್ನು ವ್ಯರ್ಥವಾಗಿ ಕಳೆದಿದ್ದೇವೆ ಆದರೆ ಮುಂದೆ ಬಾಬಾ ಹೇಳುವ ಉಪಾಯಗಳನ್ನು ಅನುಸರಿಸಿ ಸೇವೆಯಲ್ಲಿ ತೊಡಗಬೇಕು ಉಪಾಯಗಳಂತೂ ಬಾಬಾ ಸಾಕಷ್ಟು ತಿಳಿಸಿಕೊಡ್ತಾರೆ ಪ್ರದರ್ಶನದಲ್ಲಿ ಜ್ಞಾನ ಹೇಳುವ ಅಭ್ಯಾಸ ಮಾಡಬೇಕು ಬಾಬಾ ಕಹತೆ ಅಪ್ನಿ ಉನ್ನತೀಕರ್ ಜೀವನ್ ಬನ ಯ ಓನಾ ಚಾಕಿ ಮನೆ ಕತನಿ ಸರ್ವಿಸ್ ಕೀ ಕನೋಕೋ ಆಪ ಸಮಾನ ಬನ್ನಾ ಕಿಸ್ಕೋ ಆಪ ಸಮಾನ ಬನೆಯ ತೋ ಉಂಚ ಪದ ಕೈ ಪಾಯಂಗೆ? ಬಾಬಾ ಹೇಳ್ತಾರೆ ನಿಮ್ಮ ಉನ್ನತಿಯನ್ನ ಮಾಡಿಕೊಂಡು ಶ್ರೇಷ್ಠ ಜೀವನವನ್ನು ರೂಪಿಸಿಕೊಳ್ಳಿರಿ ನಿಮ್ಮ ಚಿಂತೆ ನಿಮಗೆ ಇರಲಿ ಎಷ್ಟು ಸೇವೆ ಮಾಡ್ತಿದ್ದೀರಿ ಎಷ್ಟು ಜನರನ್ನು ನಿಮ್ಮ ಸಮಾನ ಮಾಡಿದ್ದೀರಿ ಅಂತ ನೋಡ್ಕೊಳ್ಳ್ರಿ ಯಾರನ್ನೂ ಸಹ ನೀವು ನಿಮ್ಮ ಸಮಾನ ಮಾಡಿಕೊಂಡಿಲ್ಲ ಅಂದರೆ ನೀವು ಹೇಗೆ ಉನ್ನತ ಪದವಿ ಪಡ್ಕೊಳ್ತೀರಿ ಫಿರ್ ಸಮಜಾಜಾತಹೇ ಚಲೆ ಚಲೇಜಾಯಿಂಗೆ ಅಥವಾ ದಾಸದಾಸಿಯ ಬನೇಂಗೆ ಡೇರ್ ಸರ್ವಿಸ್ ಪಡಿ ಯಾವ ಮಕ್ಕಳು ಸೇವೆ ಮಾಡಿ ಅನೇಕರನ್ನ ತಮ್ಮ ಸಮಾನ ಮಾಡೋದಿಲ್ಲ ಅವರು ಮುಂದೆ ಪ್ರಜೆಗಳಲ್ಲಿ ಬರ್ತಾರೆ ಅಥವಾ ದಾಸದಾಸಿಯರಾಗಿ ಬರ್ತಾರೆ ಸೇವೆ ಅಂತೂ ಸಾಕಷ್ಟು ಇದೆ ಅಭಿ ತುಮಾರಾ ಝಾಡ್ ಛೋಟಾ ತೂಫಾನ್ ನೀಫಾನ ಸೆ ಕಚ್ಚೆ ಗಿರ್ ಪಡೇಂಗಿ ಮಾಯಾ ಬಡಾ ಹೈರಾಣ್ ಕರ್ತಿ ಮಾಯಾ ಕಾ ಕಾಮ್ಹಿ ಹೇ ಬಾಬಾಸೇ ಬೇಮುಖ ಕರ್ಣ ಈಗ ನಿಮ್ಮ ವೃಕ್ಷ ಬಹಳ ಚಿಕ್ಕದಾಗಿದೆ ಇನ್ನೂ ಗಟ್ಟಿಯಾಗಿಲ್ಲ ಮಾಯ ಬಿರುಗಾಳಿ ಬಂದಾಗ ಕಚ್ಚಾ ಹೂಗಳು ಕಚ್ಚಾ ಫಲಗಳು ಉದುರಿ ಬೀಳ್ತವೆ ಮಾಯೆ ಮಕ್ಕಳನ್ನು ಅಷ್ಟೊಂದು ಸುಸ್ತು ಮಾಡಿಸ್ತದೆ ಮಾಯೆಯ ಕೆಲಸನೇ ಆಗಿದೆ ತಂದೆಯಿಂದ ವಿಮುಖ ಮಾಡುವುದು ಚಲ್ತೆ ಚಲ್ತೆ ಗ್ರಹಚಾರಿ ಜಬ್ ಉತರ್ತೀಯೆ ತಬ್ ಕಹತೆ ಅಬ್ತೋಹಂ ಬಾಬಾ ಸೆ ಪೂರಾ ವರ್ಸಾಲೇಂಗೆ ಅನೇಕ ಮಕ್ಕಳು ಮಾಯೆಗೆ ವಶ ಆಗಿ ಬಿದ್ದು ಹೋಗಿರ್ತಾರೆ ಅವರಿಗೆ ಗ್ರಹಚಾರ ಹಿಡಿದಿರ್ತದೆ ಆದರೆ ಸ್ವಲ್ಪ ದಿನಗಳ ನಂತರ ಆ ಗ್ರಹಚಾರ ಬಿಟ್ಟು ಹೋಗ್ತದೆ ಆಗ ಮತ್ತೆ ಬಂದು ಹೇಳ್ತಾರೆ ಬಾಬಾ ನಾವು ನಿಮ್ಮಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ತೇವೆ ತನ್ ಮನ ಧನ್ ಪೂರಿ ಸೇವಾ ಕರೆಂಗೇ ಕಹಾ ಕಹಾ ಮಾಯಾ ಗಫಲತ್ ಕರಾತಿ ಫಿರ್ ಶ್ರೀಮತ್ ಪರ್ ಚಲನಾ ಛೋಡ್ ದೇತೆ ತನು ಮನ ಧನದಿಂದ ನಾವು ನಿಮ್ಮ ಸೇವೆಯೇ ಮಾಡ್ತೀವಿ ಅಂತನೂ ತಂದೆಗೆ ಹೇಳಿರ್ತಾರೆ ಮತ್ತೆ ಮಾಯೆ ಅವರಿಂದ ತಪ್ಪು ಮಾಡಿಸ್ತದೆ ಫಿರ್ ಶ್ರೀಮತ್ ಪರ್ ಚಲ್ನ ಚೋಡ್ದೇತೇ ಮಾಯೆಗೆ ವಶ ಆಗಿ ತಪ್ಪುಗಳನ್ನು ಮಾಡಿದಾಗ ಮಕ್ಕಳು ಶ್ರೀಮತದಂತೆ ನಡೆಯೋದನ್ನೇ ಬಿಟ್ಬಿಡ್ತಾರೆ ಫಿರ್ ಕಬಿ ಆತಿ ಹೇತೋ ಶ್ರೀಮತ್ ಪರ್ ಚಲ್ತೇ ಮತ್ತೆ ಪುನಃ ತಂದೆಯ ಸ್ಮೃತಿ ಬಂದಾಗ ಶ್ರೀಮತದಂತೆ ನಡೀತರೆ ಇಸ್ ಸಮಯ ದುನಿಯಾಮೇ ಹೇ ರಾವಣ್ ಸಂಪ್ರದಾಯ ಯಹ ದೇವತಾಯೇ ಹೇ ರಾಮ ಸಂಪ್ರದಾಯ ರಾವಣ್ ಸಂಪ್ರದಾಯವಾಲೆ ರಾಮ ಸಂಪ್ರದಾಯಕ್ಕೆ ಆಗಿ ಮಾಥಾ ಟೇಕ್ತೇಹಿ ಈಗ ಈ ಪ್ರಪಂಚದಲ್ಲಿ ಇರುವುದು ರಾವಣ ಸಂಪ್ರದಾಯ ಮುಂದೆ ಬರುವದು ದೇವತೆಗಳ ಸಂಪ್ರದಾಯ ಅಂದರೆ ರಾಮನ ಸಂಪ್ರದಾಯ ರಾವಣ ಸಂಪ್ರದಾಯದವರು ರಾಮನ ಸಂಪ್ರದಾಯದವರ ಮುಂದೆ ತಲೆ ಬಾಗಿಸ್ತಾರೆ ತುಮ್ ಜಾನ್ತೆ ಹೋ ಹಮ್ ವಿಶ್ವಕ್ಕೆ ಮಾಲೀಕ್ ಥೆ ಚೌರಾಸಿ ಜನಮ್ ಲೇತೆ ಅಬ್ ಕ್ಯಾ ಹಾಲ್ ಹೋಗಿ ಅಬ್ಬಾಪ ಸಬ್ ಕೋ ಪುರುಷಾರ್ಥ ಕರಾತೇ ಬಹುತ್ ಬಹೋತ್ ಪಚ್ತಾನ ಪಡೆಗ ನಿಮಗೆ ಈಗ ತಿಳಿದಿದೆ ನೀವು ವಿಶ್ವದ ಮಾಲೀಕ ಆಗಿದ್ರೆ ಪುನಃ ಆಗ್ತಿರಿ ಆದರೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತಾ ಪಡಿತಾ ನಿಮ್ಮ ಸ್ಥಿತಿ ಏನಾಗಿದೆ ಪುನಃ ನೀವು ಆ ಥರ ಆಗಲಿಕ್ಕೆ ಪುರುಷಾರ್ಥ ಮಾಡಬೇಕು ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ಭಗವಾನ್ ಕಿ ಶ್ರೀಮತ್ ಪರ್ ನ ಚಲೆ ಬಾಬಾ ತೋ ರೋ ಸಂಜಾತೆ ಹೇ ಬಚ್ಚೆ ಗಫ್ಲತ್ ಕರು ನಾವು ಭಗವಂತನ ಶ್ರೀಮತದಂತೆ ನಡೆದಿಲ್ಲ ಬಾಬಾ ಹೇಳಿದ್ರೂ ನಾವು ಕೇಳಲಿಲ್ಲ ಎಂಬ ಪಶ್ಚಾತ್ತಾಪ ಮುಂದೆ ಆಗಿಬಿಡ್ತದೆ ಅದಕ್ಕಾಗಿ ಬಾಬಾ ಪ್ರತಿದಿನ ಹೇಳ್ತಾರೆ ಮಕ್ಕಳೇ ತಪ್ಪುಗಳನ್ನು ಮಾಡಬೇಡಿ ಶ್ರೀಮತದಂತೆ ನಡಿರಿ ಸರ್ವಿಸ್ ಕರ್ನೆ ವಾಲೋಕೋ ದೇಕ್ ಹೋ ಕೈಸೆ ಅಚ್ಚಿ ಸರ್ವಿಸ್ ಕರ್ತೆ ಫಲಾನಾ ಫಸ್ಟ್ ಗ್ರೇಡ್ ಫಲಾನೆ ಸೆಕೆಂಡ್ ಗ್ರೇಡ್ ಮೇ ಸರ್ವಿಸ್ ಕರ್ನೆ ವಾಲೆ ಹೇ ಸೇವೆ ಮಾಡುವಂಥವರನ್ನು ನೀವು ನೋಡ್ತಾ ಇದ್ದೀರಿ ಎಷ್ಟು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ ಕೆಲವರು ಪ್ರಥಮ ದರ್ಜೆಯಲ್ಲಿ ಬರುವಂಥ ಸೇವೆ ಕೆಲವರು ಎರಡನೇ ದರ್ಜೆಯಲ್ಲಿ ಬರುವಂಥ ಸೇವೆ ಮಾಡ್ತಾ ಇದ್ದಾರೆ ಫರಕ್ತೋ ರಹತಾಹೀನ ಸೇವಾಧಾರಿಗಳಲ್ಲಿ ಮತ್ತು ಅವರು ಮಾಡುವಂಥ ಸೇವೆಯಲ್ಲಿ ವ್ಯತ್ಯಾಸ ಅಂತೂ ಇರುತ್ತಲ್ವ ಬಾಪ್ ಬಚ್ಚೋಂಕು ಸಂಜ ಹೆಂಗೆ ತೋ ಸಹೀನ ಅಜ್ಞಾನ ಕಾಲಮೇ ಬಾಪ್ ತಪ್ಪಡಮಿ ಮಾರ್ತೆ ಯಹ ಯಹ ಬೇಹದ್ ಕಾ ಬಾಪತೋ ಪ್ಯಾರ್ಸೆ ಸಮಜಾತೆ ಅಪನೇ ಉನ್ನತೀಕರು ಬಾಬನ ಕೆಲಸ ಆಗಿದೆ ತಿಳುವಳಕೆ ಹೇಳೋದು ಅಜ್ಞಾನ ಕಾಲದಲ್ಲಾದರೆ ತಂದೆ ಆದವರು ಜೋರಾಗಿ ಒಂದು ಕಪಾಳಕ್ಕೆ ಕೊಟ್ಬಿಡ್ತಾರೆ ಮಕ್ಕಳಿಗೆ ಹೊಡಿತಾರೆ ಬಡಿತಾರೆ ಆದರೆ ಇಲ್ಲಿ ಬೇಹದ್ದಿನ ತಂದೆ ಪ್ರೇಮದ ಸಾಗರ ಆಗಿದ್ದಾನೆ ಅವನು ಏನೇ ಆದ್ರೂ ಸಹ ಪ್ರೀತಿಯಿಂದನೇ ತಿಳಿಸ್ತಾನೆ ಮಕ್ಕಳೇ ನಿಮ್ಮ ಉನ್ನತಿಯನ್ನು ಮಾಡಿಕೊಳ್ಳಿರಿ ಜೈಸಾ ಹೋಸಕೆ ಪುರುಷಾರ್ಥ ಕರ್ಣಾಚಾಯಿ ಎಷ್ಟು ಸಾಧ್ಯ ಹೇಗೆ ಸಾಧ್ಯ ಅಷ್ಟು ನಿಮ್ಮ ಶಕ್ತಿಯಿಂದ ನೀವು पुरुषार्थ अवश्यವಾಗಿ ಮಾಡಬೇಕು باپ کو খুশি ہوتی ہے کہ 5000 ವರ್ಷ کے بعد پھر आकर بچوں سے मिला हूं राजयोग सिखला रहा हूं 5000 ವರ್ಷಗಳ ನಂತರ ಮತ್ತೆ ಬಂದು ನಾನು ಮಕ್ಕಳನ್ನ ನೋಡ್ತಿದ್ದೀನಿ ರಾಜಯೋಗ ಕಲಿಸ್ತಾ ಇದ್ದೀನಿ ಮಕ್ಕಳು ನನಗೆ શીಕ್ಕಿದ್ದಾರೆ ನಾನು ಮಕ್ಕಳಿಗೆ ಸಿಕ್ಕಿದ್ದೇನೆ ಗೀತಹೇನಾ ತುಂಬಿ ವಹಿ ಹಂಬಿ ವಹಿ ಹೇ ತೋ ಬಾಪ ಕಹತೆ ಹೇ ತುಂಬೆ ಬಿ ವಹಿ ಹೋ ಇನ್ ಕೋ ಅವ್ರು ಕೋಯಿ ಸಮಜ ನ ಸಖೆ ಒಂದು ಹಾಡಿನಲ್ಲಿ ಬರುತ್ತಲ್ವ ನೀವು ಅವರೇ ಆಗಿದ್ದೀರಿ ನಾವು ಅವರೇ ಆಗಿದ್ದೀವಿ ಅಂತ ಹಿಂದಿನ ಕಲ್ಪದಲ್ಲಿ ಯಾರು ನಿಮ್ಮ ಮಕ್ಕಳಾಗಿದ್ರು ಅವರೇ ಈ ಕಲ್ಪದಲ್ಲಿಯೂ ಬಂದು ನಿಮ್ಮ ಮಕ್ಕಳಾಗಿದ್ದಾರೆ ಹೇ ಬಾಬಾ ನೀನು ಅವನೇ ಆಗಿದ್ದೀಯಾ ನಾವು ಅವರೇ ಆಗಿದ್ದೀವಿ ಆಗ ಬಾಬಾನು ಹೇಳ್ತಾರೆ ನೀವು ಅದೇ ಮಕ್ಕಳಾಗಿದ್ದೀರಿ ಯಾರು ಹಿಂದಿನ ಕಲ್ಪದಲ್ಲಿ ನನ್ನ ಮಕ್ಕಳಾಗಿದಿರಿ ಈ ಮಾತುಗಳನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರಿಗೇನು ಸಹ ತಿಳಿಯೋದಿಲ್ಲ ನಾವು ಹಿಂದಿನವರೇ ಬಾಬನೂ ಹಿಂದಿನವರೇ ಅವರೇ ಬಂದು ಈ ಕಲ್ಪದಲ್ಲಿ ನಮಗೆ ಸಿಕ್ಕಿದರೆ ನಾವು ಅವನಿಗೆ ಸಿಕ್ಕಿದ್ದೇವೆ ಅಂತ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ ದಾದಾಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ಬಾಪ್ ಬಾಪ್ಕಿ रूहानी बच्चों को नमस्ते रूहानी बच्चों की रूहानी बाप दादा को याद प्यार गुड मॉर्निंग और नमस्ते 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 धारणेगा मुख्यांश गो स्वयं को सर्विस के लायक बनाना है जो अच्छी सर्विस करते हैं ಉನ್ಕಾ ಪೂರಾ ಪೂರಾ ರಿಗಾರ್ಡ್ ರಕ್ನಹೆ ಅಪನಿ ಉನ್ನತಿಕಾ ಖ್ಯಾಲ್ ತಮಗೆ ತಾವು ಸೇವೆಗೆ ಲಾಯಕ ಮಾಡಿಕೊಳ್ಳಬೇಕು ಯಾರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ ಅವರಿಗೆ ಸಂಪೂರ್ಣ ಗೌರವ ಕೊಡಬೇಕು ತಮ್ಮ ಉನ್ನತಿಯ ಬಗ್ಗೆ ಸದಾ ಚಿಂತೆ ಅಥವಾ ವಿಚಾರ ಮಾಡ್ತಿರಬೇಕು ಎರಡನೇದು ತನ್ನ ಮನ ಧನಸೆ ಪೂರಿ ಸೇವಾ ಕರ್ನೀಹೆ ಶ್ರೀಮತ್ ಪರ್ ಚಲ್ನಾಹೇ ಗಫಲತ್ ನಹಿ ಕರ್ನೀಹೆ ಧನದಿಂದ ಪೂರ್ಣ ಸೇವೆ ಮಾಡಬೇಕು ಶ್ರೀಮತದಂತೆ ನಡೆಯಬೇಕು यदे रीतिया तपन बरदा मास्टर आलटी अथॉरिटी की सीट पर सेट रहने वाले सहज और सदा के कर्मयोगी भव मास्टर आल मैटी अथारीटी मास्टर सर्वशक्तिवान स्थितिया आसन दल कुड़वंता सहज मतो सदा कर्मयोगी आगे जैसे किसी मशीनरी को सेट किया जाता है तो एक बार सेट करने से फिर ऑटोमेटिकली चलती रहती है इसी रीति से मास्टर ऑल अथॉरिटी की स्टेज पर ಸ್ವಯಂ ಕೋ ಬಾರ್ ಸೆಟ್ ಕರೆದು ತೋ ಕಭಿ ಕಮಜೋರಿ ಕೆ ಶಬ್ದ ನಹಿ ನಿಕ್ಲಿಂಗೇ ಹೇಗೆ ಯಾವುದೇ ಒಂದು ಯಂತ್ರವನ್ನು ಮೊದಲೇ ಸೆಟ್ ಮಾಡಿ ಇಟ್ಟು ಬಿಟ್ಟರೆ ಅದು ತಂತಾನೆ ಕೆಲಸ ಮಾಡ್ತಾ ಇರ್ತದೆ ಹಾಗೆ ನಾವು ಮಕ್ಕಳು ನಮ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಮಾಡಿಕೊಂಡರೆ ಆ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಸ್ಥಿತ ಮಾಡಿಕೊಂಡರೆ ಅಲ್ಲಿ ದುರ್ಬಲತೆಯ ಶಬ್ದಗಳು ಬರೋದಿಲ್ಲ ಹರ್ ಸಂಕಲ್ಪ ಶಬ್ದ ವಾ ಕರ್ಮ ಉಸಿ ಸೆಟ್ಟಿಂಗ್ ಪ್ರಮಾಣ ಆಟೋಮೆಟಿಕ್ ಚಲತೆ ರಹಿಂಗ್ ಆಗ ಆ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಸೆಟ್ಟಿಂಗ್ ಏನು ಮಾಡಿಕೊಂಡಿರ್ತೀವಿ ಅದೇ ಥರ ನಮ್ಮ ಸಂಕಲ್ಪ ಶಬ್ದ ಕರ್ಮ ನಡೀತಾ ಇರ್ತದೆ ಯಹಿ ಸೆಟ್ಟಿಂಗ್ ಸಹಜ ಅವ್ರ ಸದಾ ಕೇಳಿಯೇ ಕರ್ಮಯೋಗಿ ನಿರಂತರ ನಿರ್ವಿಕಲ್ಪ ಸಮಾಧಿ ಸಹಜ ಯೋಗಿ ಬನಾದೇಗಿ ಆ ಒಂದು ಸೆಟ್ಟಿಂಗ್ ಏನಿದೆ ಆ ಸ್ಥಿತಿಯಲ್ಲಿ ಇರುವಂತಹ ದೃಢ ಸಂಕಲ್ಪ ಏನು ಮಾಡ್ತೀರಿ ಆ ಸಂಕಲ್ಪನೆ ನಿಮ್ಮನ್ನು ಸಹಜ ಸದಾ ಕಾಲದ ಕರ್ಮಯೋಗಿ ಮತ್ತು ನಿರಂತರ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುವಂತಹ ಸಹಜ ಯೋಗಿಯನ್ನಾಗಿ ಮಾಡಿಬಿಡುತ್ತದೆ ಸದಾ ನಿರ್ವಿಕಲ್ಪ ನಿಸ್ಸಂಕಲ್ಪ ನಿಶ್ಚಿಂತ ಸ್ಥಿತಿಯಲ್ಲಿ ಇರುವಂತಹ ಸಹಜ ಯೋಗಿಯನ್ನಾಗಿ ಮಾಡಿಬಿಡ್ತದೆ ನಿರ್ವಿಕಲ್ಪ ಸಮಾಧಿ ಅಂದರೆ ಅಲ್ಲಿ ಯಾವ ಸಂಕಲ್ಪ ವಿಕಲ್ಪಗಳು ನಡೆಯೋದಿಲ್ಲ ನಿಸ್ಸಂಕಲ್ಪ ಸ್ಥಿತಿ ಕೇವಲ ಅಶರೀರಿ ಸ್ಥಿತಿಯ ಅನುಭವದಲ್ಲಿ ಅಶರೀರಿ ತಂದೆಯ ಸಾಮೀಪ್ಯದ ಅನುಭವದಲ್ಲಿ ಇರುವಂತಹ ಸಹಜಯೋಗಿ ಆಗಿಬಿಡ್ತಿರಿ ಶ್ಲೋಗನ್ ಮೈಕೆ ಬಜಾಯ್ ಬಾಬಾ ಬಾಬಾ ಕಹನ ಯಹಿ ಯಾಧಕ ಪ್ರೂಫೆ ನಾನು ನಾನು ಎಂದು ಹೇಳುವುದರ ಬದಲಾಗಿ ತಂದೆ ಅಂತ ಹೇಳುವುದು ನೆನಪಿನ ಗುರ್ತಾಗಿದೆ ಓಂ ಶಾಂತಿ